ಹಲೋ, ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ರೆ? ಯಾವಾಗಲೂ ಖುಷಿಯಾಗಿರಿ. ನಾವು ಮಾಡ್ತಿರೋ ವೀಡಿಯೋಸ್ ಮತ್ತು ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್. ಇವತ್ತು ನಾನು ಬ್ರೆಡ್ನಲ್ಲಿ ಜಾಮೂನ ಎಷ್ಟು ಸುಲಭವಾಗಿ ತುಂಬ ಚೆನ್ನಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಬ್ರೆಡ್ಡಿಗೆ ಎಸೆನ್ಸ್ ಹಾಕಿರ್ತಾರೆ ಅವರು, ಅದರಿಂದ ಎಕ್ಸ್ಟ್ರಾಆರ್ಡಿನರಿ ಟೇಸ್ಟ್ ಬರುತ್ತೆ ನಿಮಗೆ. ಫಸ್ಟು ಬ್ರೆಡ್ಡನ್ನು ಬ್ರೌನ್ ಬ್ರೌನ್ ಇರೋ ಕಲರ್ ಇರೋಂಥದ್ದನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ಸೈಡ್ ಸೈಡ್ ಎಡ್ಜಸ್ ಇರೋದನ್ನೆಲ್ಲನೂ ಈ ರೀತಿ. ಹಾಗೆ ಬ್ರೆಡ್ಡಲ್ಲಿ ತುಂಬ ಇನ್ನೂ ರುಚಿಕರವಾದ ಟೇಸ್ಟಿಯಾದ ರೆಸಿಪಿನ ಮಾಡ್ಬೋದು. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಒಂದ್ಸಲ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾವುದೇ ಪದಾರ್ಥವನ್ನು ಬಳಸ್ತೇನೆ, ಯಾವುದೇ ಹಿಟ್ಟುಗಳನ್ನು ಬಳಸ್ತೇನೆ, ಮೈದಾ ಹಿಟ್ಟು, ರವೆ ಏನೂ ಬಳಸ್ತೇನೆ. ನಾವು ಬಹಳ ರುಚಿಕರವಾಗಿ ಮಾಡ್ಕೊಬೋದು. ಈ ಟೈಮಲ್ಲಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಖಂಡಿತ ನೀವು ಚೆನ್ನಾಗಿತ್ತು ಅಂತ ಹೇಳ್ತೀರಾ ಬ್ರೆಡ್ಡಿಂದ. ಆ ರೆಸಿಪಿನ ಕೂಡ ನೀವು ಟ್ರೈ ಮಾಡಿ. ನಂತರ ಜಾಮೂನ್ ಇಷ್ಟಪಡೋರು ದಿಢೀರ್ ಅಂತ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಸೈಡ್ ಸೈಡ್ ಎಡ್ಜಸ್ಸನ್ನೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡ್ರೆ ಮಾಡ್ಕೋಬೋದು. ಅಂದರೆ ತರತರಿ ಥರ ಪುಡಿ ಮಾಡ್ಕೊಬೇಕು, ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲೇ ಈ ರೀತಿ ಪುಡಿ ಮಾಡ್ಕೊಬೇಕಾಗತ್ತೆ. ನಂತರ ಇದಕ್ಕೆ ಮಿಲ್ಕ್ ಪೌಡರ್, ಮಿಲ್ಕ್ ಪೌಡರನ್ನು ಒಂದು ಕಪ್ ಆಗುವಷ್ಟು, ಅಂದರೆ ಬ್ರೆಡ್ ಎಷ್ಟು ಕ್ವಾಂಟಿಟಿ ಇದೆ ಅದನ್ನು ನೋಡಿಕೊಂಡು ನೀವು ಮಿಲ್ಕ್ ಪೌಡರನ್ನು ಹಾಕಬೇಕು. ಅಥವಾ ಕ್ರೀಮ್ ಇದ್ದರೆ ಕ್ರೀಮನ್ನು ಕೂಡ ಹಾಕ್ಬೋದು. ತುಂಬ ಎಕ್ಸ್ಟ್ರಾಆರ್ಡಿನರಿ ಟೇಸ್ಟ್ ಬರುತ್ತೆ ನಿಮಗೆ. ಇಲ್ಲ ಅಂಥೇಳಿದ್ರೆ ಈ ರೀತಿ ಹಾಲು ಪುಡಿನ ಹಾಕಿ, ನಂತರ ಸ್ವಲ್ಪ ಬೆಚ್ಚಗಿನ ಹಾಲಲ್ಲಿ ನೀವು ಜಾಮೂನ್ ಹಿಟ್ಟನ್ನು ಕಲಸ್ಕೊಳ್ಳಿ. ಮೇನ್ ಇದರಲ್ಲಿ ನಿಮಗೆ ಇಲ್ಲಿ ನಾನು ಮಾಡಿರುವಂಥ ಜಾಮೂನು ತುಂಬ ಹೊಂದಿಸಿಲ್ಲ ನಾನು ಹಿಟ್ಟನ್ನು, ಅಂದರೆ ಫುಲ್ಲು ರೌಂಡ್ ಶೇಪು, ಪರ್ಫೆಕ್ಟ್ ಶೇಪು ಆ ರೀತಿ ಬರಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಚೆನ್ನಾಗಿ ಹೊಂದಿಸ್ಬೇಕು. ಒಂದು ತಟ್ಟೆಗೆ ತಗೊಂಡು ಚೆನ್ನಾಗಿ ಹೊಂದಿಸ್ಬೇಕು, ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿ ಪದೇ ಪದೇ ಮಾಡಿ ಪರ್ಫೆಕ್ಟ್ ರೌಂಡ್ ಶೇಪನ್ನು ಕೊಡ್ಬೋದು. ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಿಲ್ಲ, ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿದ್ದರೆ ಸಾಕು, ಶೇಪ್ ಹೇಗಾದರೂ ಇರಲಿ ಅಂತ ಅಂದರೆ ಈ ರೀತಿ ತಕ್ಷಣ, ಅಂದರೆ ಬ್ರೇಕ್ಸ್ ಆಗತ್ತಷ್ಟೇ, ನೀನೇನು ಚೇಂಜಸ್ ಆಗಲ್ಲ, ಬ್ರೇಕ್ಸ್ ಆಗತ್ತಷ್ಟೇ. ಜಾಮೂನಲ್ಲಿ ಬ್ರೇಕ್ಸ್ ಆಗಬಾರ್ದು ಅಂತ ಹೇಳಿದ್ರೆ ಚೆನ್ನಾಗಿ ಹಿಟ್ಟನ್ನು ನಾಂದಬೇಕು ಅಷ್ಟೇ, ಇನ್ನೇನಿಲ್ಲ. ನಂತರ ಸಕ್ಕರೆ ಪಾಕನ ಅಂಟು ಪಾಕ ಮಾಡಿಕೊಂಡ್ರೆ ಸಾಕು. ಒಂದೆಳೆ ಪಾಕ ಅಥವಾ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಆ ರೀತಿ ಏನೂ ಇಲ್ಲ, ನಿಮ್ಮ ಕೈಗೆ ಅಂಟು ಥರ ಇದ್ದರೆ ಸಾಕು. ಒಂದು ಕಪ್ ಸಕ್ಕರೆಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಮತ್ತು ಫುಡ್ ಕಲರು ಏಲಕ್ಕಿ ಇಷ್ಟನ್ನು ಹಾಕಿದ್ರೆ ಸಕ್ಕರೆ ಪಾಕ ರೆಡಿಯಾಗಿ ಹೋಗುತ್ತೆ. ಮಾಡೋಕ್ಕೂ ಅಂದರೆ ಈ ಜಾಮೂನ್ ಮಾಡೋಕ್ಕೂ ಮುಂಚೆನೇ ನೀವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಬೇಕು. ನಂತರ ತುಪ್ಪ ಹಾಕಿ ಚೆನ್ನಾಗಿ ಹೊಂದಿಸಿದ್ರೆ ಟೇಸ್ಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ತುಪ್ಪನ ಸ್ಕಿಪ್ ಮಾಡ್ಬೋದು, ಇದ್ದರೆ ಖಂಡಿತ ಬಳಸಿ, ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ರೌಂಡ್ ಶೇಪ್ ಅಥವಾ ಸಿಲಿಂಡರ್ ಶೇಪ್ ಯಾವುದಾದ್ರೂ ಪರವಾಗಿಲ್ಲ. ನಾನು ಯೂಸ್ ಮಾಡಿರುವಂಥ ಎಣ್ಣೆನ ಬಳಸ್ತಾ ಇದ್ದೀನಿ. ಆಲ್ರೆಡಿ ಬ್ರೆಡ್ ರೆಸಿಪಿನ ನಾನು ಮಾಡಿದ್ದೀನಿ, ಶೇರ್ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಖಂಡಿತ ಇಷ್ಟ ಆದರೆ ನೋಡ್ಬೋದು. ನಂತರ ಕಮ್ಮಿ ಯಾವಾಗಲೂ ಯಾವುದೇ ಜಾಮೂನ್ ಆದರೂ ಅಷ್ಟೇ, ಕಮ್ಮಿ ಉರಿಯಲ್ಲೇ ನೀವು ಬ್ರೆಡ್ಡು, ರವೆ ಜಾಮೂನು ಅಥವಾ ಜಾಮೂನ್ ಪೌಡರಿಂದ ಮಾಡುವಂಥ ಜಾಮೂನು, ಮಿಲ್ಕ್ ಪೌಡರ್ ಜಾಮೂನು, ಜಾಮೂನಲ್ಲಿ ವೆರೈಟಿ ಇದೆ. ಯಾವುದೇ ಜಾಮೂನ್ ಆದ್ರೂ ಕಮ್ಮಿ ಉರಿಯಲ್ಲೇ ನೀವು ಬೇಯಿಸ್ಬೇಕಾಗತ್ತೆ, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ ಅಷ್ಟೇ, ಇನ್ನೇನಿಲ್ಲ. ಆಗಲೇ ಹೇಳ್ದಾಗೆ ಸಕ್ಕರೆ ಪಾಕಕ್ಕೆ ಒಂದು ಕಪ್ ಸಕ್ಕರೆಗೆ ಒಂದೂವರೆ ಕಪ್ ನೀರು ಮತ್ತು ಫ್ಲೇವರಿಗೆ ಏಲಕ್ಕಿ. ಕಲರ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಫುಡ್ ಕಲರ್ ಇಷ್ಟನ್ನು ಹಾಕಿದ್ರೆ ಸಕ್ಕರೆ ಪಾಕ ರೆಡಿಯಾಗಿ ಹೋಗುತ್ತೆ. ನಾವು ಮಾಡ್ತಿರೋ ವೀಡಿಯೋಸ್ ಮತ್ತು ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ಜೊತೆಗೆ ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಹೇಳೋದು ಮತ್ತೆ ಹೇಳೋದು, ಯಾವಾಗಲೂ ಖುಷಿಯಾಗಿರ್ರಿ, ನಗ್ನಾಗ್ತಾ ಇರ್ರಿ, ಆದಷ್ಟು ಹುಷಾರಾಗಿರಿ. ಧನ್ಯವಾದಗಳು.